ಕುಮಾರಣ್ಣವರ ಆದೇಶದಂತೆ ಪಕ್ಷವನ್ನು ಬೇರು ಮಠದಿಂದ ಸಂಘಟನೆ ಮಾಡೋದರಲ್ಲಿ ತೊಡಕೊಂಡಿದ್ದೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸದಸ್ಯತ್ವ ನೋಂದಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಪುಸ್ತಕಗಳನ್ನು ತಂದು ವಿತರಣೆ ಮಾಡಿದ್ದೇವೆ. ಮತ್ತು ಜಿಲ್ಲೆಯಲ್ಲಿ ತಾಲೂಕು ಘಟಕಗಳು, ಮಹಿಳಾ ಘಟಕ, ಜಿಲ್ಲಾ ಘಟಕ, ಜಿಲ್ಲಾ ಮಹಿಳಾ ಘಟಕ, ಯುವ ಘಟಕ, ಈ ರೀತಿ ಎಲ್ಲ ಪಕ್ಷದ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಈ ಪಕ್ಷದ ಸದಸ್ಯತ್ವ ನೋಂದಾವಣೆ ಆದ ನಂತರ ಸಂವಿಧಾನ ರೀತಿಯಲ್ಲಿ ಪಕ್ಷದ ಪದಾಧಿಕಾರಿಗಳು ಆಯ್ಕೆ ಆಗ್ತಾರೆ. ಅದುವರೆಗೂ ತಾತ್ಕಾಲಿಕವಾಗಿ ಇವತ್ತು ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಈ ಪಕ್ಷವನ್ನು ಯಾವುದೇ ಶತಾಯ ಗತಾಯ 2023 ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ 30 ಜಿಲ್ಲೆಗಳು ಕೂಡ ಚುರುಕಾಗಿ ಪಕ್ಷದ ಸಂಘಟನೆ ಆಗ್ತಾ ಇದೆ. ಕುಮಾರಣ್ಣವರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಕಾರ್ಯಕ್ರಮಗಳು, ಕೊಟ್ಟಂಥ ಕಾರ್ಯಕ್ರಮಗಳು, ಮಾಡಿದ ಸಾಧನೆ, ಮುಂದೆ 23 ಅಧಿಕಾರಕ್ಕೆ ಬಂದ ನಂತರ ಏನು ಯೋಜನೆಗಳನ್ನು ರೂಪುರೇಷೆಗಳನ್ನು ಸಿದ್ಧ ಮಾಡಿಸಿಕೊಂಡಿದ್ದಾರೆ, ಯಾವ ರೀತಿ ಆಡಳಿತ ನಡೆಸ್ತಾರೆ, ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ತಾರೆ ಅನ್ನೋದನ್ನು ಅವರು ಶೀಘ್ರದಲ್ಲಿಯೇ ಬಿಡುಗಡೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಅದರಂತೆ ಶತಾಯಗತ 23 ತನ್ನ ಸ್ವಂತ ಬಲದ ಮೇಲೆ ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಸರ್, ಈಗಾಗಲೇ ನಾವು ಮೊನ್ನೆ ತಾನೇ ಒಂದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಅಂತ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಪ್ರತಿ ಗ್ರಾಮದಲ್ಲೂ 50-100 ಜನ ಸದಸ್ಯರನ್ನಾಗಿ ಮಾಡಬೇಕು ಅಂತ ನಾವು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದೀವಿ. ಆದೇಶದ ಪ್ರಕಾರವಾಗಿ ಆಗಲೇ ಎಲ್ಲ ಮುಖಂಡರು ಸಹ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದೊಂದು ಗ್ರಾಮದಲ್ಲಿ ನಮಗೆ 100 ಜನ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಮುಖಂಡರು ಸಿಕ್ಕಿದ್ರೆ ಒಂದು ಗ್ರಾಮದಲ್ಲಿ ಸದಸ್ಯತ್ವ ಕೊಟ್ಟು ಅವರಿಗೆ ಮತ್ತೆ ಸಕ್ರಿಯ ಸದಸ್ಯವನ್ನು ಕೊಟ್ಟು ಮತ್ತು ಅವರಿಗೆ ಬೂತ್ ಮಟ್ಟದ ಒಂದು ಕಮಿಟಿಗಳನ್ನು ಸಹ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮ ನಾವು ಮಾಡೋದ್ರಿಂದ ನಮ್ಮ JDS ಪಕ್ಷ ಬೂತ್ ಮಟ್ಟದಲ್ಲಿ ಏನು ಇಷ್ಟು ದಿವಸ ಹೇಳ್ತೀನಿ, ಬೂತ್ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು, ಬೂತ್ ಮಟ್ಟದಲ್ಲಿ ಜನಗಳನ್ನು ಹುರಿದುಂಬಿಸಬೇಕು, ಬೂತ್ ಮಟ್ಟದಲ್ಲಿ ಜನಗಳಿಗೆ ಒಂದು ನಮ್ಮ ಜಾತ್ಯಾತ ಜನತೆಗಳ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಕೊಟ್ಟು ಹೆಚ್ಚಾಗಿ ಅವರು ಮಾಡಿರ್ತಕ್ಕಂಥ ಕೊಡು ಹೇಳಬೇಕು ಅಂತ ಹೇಳಿದ್ವಿ. ನಾವು ಇವತ್ತು ಸದಸ್ಯತ್ವದಿಂದ ಹಿಡಿದು ಬೂತ್ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಹೋಬಳಿ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಂತಹ ಕಾರ್ಯಕ್ರಮಗಳನ್ನು ಮಾಡಿ ಅತಿ ಹೆಚ್ಚಾಗಿ ಜನಗಳಿಗೆ ನಾವು ಕೊಟ್ಟು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಹೀಗೆ ನಮಗೆ ಇನ್ನು 2 ಪಕ್ಷ ಉಳಿದಿರ್ತಕ್ಕಂಥ ಪಕ್ಷ ನಿಮಗೆಲ್ಲ ಯಾವ ರೀತಿ ಅವರು ಸರ್ಕಾರ ನಡೆಸಿದ್ರು, ಈಗಿರ್ತಕ್ಕಂಥವ್ರು ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ, ಯಾವ ರೀತಿ ಮಧ್ಯಮ ವರ್ಗದವರಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ, ಸುಮ್ಮನೆ ಹೇಳಕ್ಕೆ ಮಾತ್ರ ಅವರಷ್ಟೇ, ಕಾರ್ಯಗತಕ್ಕೆ ಯಾವುದೂ ಬರ್ತಾ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ತುಂಬ ನಾವು ಯಾವ ಹಳ್ಳಿಗೆ ಹೋದ್ರೂ ಸಹ ಈಗಿರೋ ಸರ್ಕಾರ ಅಯ್ಯೋ ಸಾಕಪ್ಪ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ರೀತಿ ಆಗಿರೋದ್ರಿಂದ ನಾವು ಖಂಡಿತವಾಗಲೂ ಮುಂದಿನಗಳಲ್ಲಿ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆ ಬೇರು ಮಟ್ಟಕ್ಕೆ ಇದ್ದಿದ್ದೀವಿ. ಖಂಡಿತವಾಗಲೂ ಬೇರು ಮಟ್ಟದಿಂದ ನಾವು ಮರವಾಗಿ ಬೆಳೆಯೋದು ಯಾವ ರೀತಿ ದೊಡ್ಡದಲ್ಲ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಪಕ್ಷದ ಸಂಘಟನೆ ಬಗ್ಗೆ